ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯಗಳು. ನಾವು ಈ ದಿನ 8ನೇ ತರಗತಿಯ ಗದ್ಯ ಭಾಗದಲ್ಲಿ ಉತ್ತಮ ಒಬ್ಬ ಸಾಧು ಪುರುಷನ ಒಂದು ಉತ್ತಮವಾದಂತಹ ಒಂದು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಒಬ್ಬ ಸಾರ್ಥಕ ಬದುಕಿನ ನೋಡಿ ಸಾರ್ಥಕ ಬದುಕಿನ ಸಾಧಕ ಎಂಬ ವ್ಯಕ್ತಿ ಚಿತ್ರಣದ ಬಗ್ಗೆ ನಾವು ಈ ದಿನ ತಿಳಿದುಕೊಳ್ಳೋಣ. ಇದನ್ನ NS ಲಕ್ಷ್ಮೀನಾರಾಯಣ ಭಟ್ ಅವರು ರಚನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳೇ, ಮೊದಲಿಗೆ ಈ ಸಾರ್ಥಕ ಬದುಕಿನ ಸಾಧಕ ಅಂತ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ನೋಡಿ, ಸಾರ್ಥಕ ಬದುಕಿನ ಸಾಧಕ ಅಂದ್ರೆ ಒಬ್ಬ ಮನುಷ್ಯ. ನೋಡಿ, ಕನ್ನಡ ನಾಡು, ಗಮನಿಸಿ ವಿದ್ಯಾರ್ಥಿಗಳೇ, ನೋಡಿ, ಕನ್ನಡ ನಾಡು ರಸ ಋಷಿಗಳ ಬೀಡು, ಸಾಧು ಸತ್ಪುರುಷರ ನೆಲೆಬೀಡು ಅಂತ ಕರೀತೇವೆ. ಕನ್ನಡ ನಾಡಿನಲ್ಲಿ ಅನೇಕ ಸತ್ಪುರುಷರು ಜನಿಸಿ ತ್ಯಾಗ ಜೀವನವನ್ನು ನಡೆಸಿ ಇತರರಿಗೆ ಆದರ್ಶರಾಗಲಿದ್ದಾರೆ. ಇಂತಹ ಋಷಿಪ್ರಾಯರಾದವರಲ್ಲಿ DVG, ನೋಡಿ, DVG ಅವರು ಸಹ ಒಬ್ಬರು. ಇಂತಹ ಒಬ್ಬ ಉತ್ತಮ ಜೀವನ ಚರಿತ್ರೆ ಅವನ DVG ಅವರ ಒಂದು ಬದುಕಿನ ಸಾರ್ಥಕತೆಯನ್ನ ತಿಳಿಸುವಂತಹ ಪಾಠವನ್ನ ನೋಡಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟರ್ ಅವರು ರಚನೆ ಮಾಡಿದ್ದಾರೆ. ಮೊದಲಿಗೆ ಅವರ ಕೃತಿ ಪರಿಚಯವನ್ನ ತಿಳಿಸ್ಕೊಳ್ಳೋಣ. ನೋಡಿ, ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರು 29/10/1936 ನೋಡಿ, 29/10/1936 ಶಿವಮೊಗ್ಗದಲ್ಲಿ ಜನಿಸ್ತಾರೆ. ತಂದೆ ಶಿವರಾಮ ಭಟ್ಟ, ತಾಯಿ ಮೂಕಾಂಬಿಕೆ. ಅದೇ ರೀತಿ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ, ನೋಡಿ, ಇವರು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ, ಆರ್ಟ್ಸ್ ಫ್ಯಾಕಲ್ಟಿಯ ಒಂದು ಡೀನ್ ಆಗಿ ದುಡಿದಿದ್ದಾರೆ. ಇವರು ಶ್ರೇಷ್ಠ ಸಾಹಿತಿ, ಪ್ರೌಢ ವಿಮರ್ಶಕ, ಜನಪ್ರಿಯ ಭಾವಗೀತಕಾರ, ಸಮರ್ಥ ಅನುವಾದಕ ವಿದ್ವಾಂಸ ಮತ್ತು ವಾಗ್ಮಿ. ಇವರು ನೋಡಿ ಅನೇಕ ಒಂದು ವೃತ್ತಿಗಳನ್ನ ಅನೇಕ ಒಂದು ಪ್ರಮುಖ ಹಂತಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ, ಪ್ರಮುಖ ಸ್ಥಳಗಳಲ್ಲಿ. ನೋಡಿ, ಇವರು ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ, ಆರ್ಟ್ಸ್ ಫ್ಯಾಕಲ್ಟಿಯ ಡೀನ್ ಆಗಿ ದುಡಿದಿದ್ದಾರೆ. ಇವರು ಶ್ರೇಷ್ಠ ಸಾಹಿತಿ, ಪ್ರೌಢ ವಿಮರ್ಶಕ, ಜನಪ್ರಿಯ ಭಾವಗೀತಗಾರ, ಭಾವಗೀತೆಯನ್ನು ಹಾಡುವಂತಹ ಭಾವಗೀತೆಯನ್ನು ಹಾಡ್ತಾ ಇದ್ರು, ಸಮರ್ಥ ಅನುವಾದಕ ವಿದ್ವಾಂಸ ಮತ್ತು ವಾಗ್ಮಿ. ಹೆಚ್ಚು ಹೆಚ್ಚು ಮಾತನಾಡುವುದು, ಒಂದು ಉತ್ತಮವಾದಂತಹ ಚರ್ಚೆಗಳನ್ನು ನಡೆಸುವವರು ಅಂತವನ್ನ ವಾಗ್ಮಿ ಅಂತ ಕರಿತೇವೆ. ಇವರು ಕವನ ಸಂಕಲನಗಳನ್ನ ನೋಡೋದಾದ್ರೆ ವೃತ್ತ, ಚಿತ್ರಕೂಟ, ಸುಳಿ ಇವರ ಪ್ರಮುಖ ಕವನ ಸಂಕಲನಗಳು. ಇವರು ರಚನೆ ಮಾಡಿರುವಂತಹ ಪ್ರಮುಖ ಕವನ ಸಂಕಲನಗಳು ಯಾವುವು? ವೃತ್ತ, ಚಿತ್ರಕೂಟ ಮತ್ತು ಸುಳಿ. ಇವರ ಪ್ರಸಿದ್ಧ ಧ್ವನಿ ಸುರುಳಿಗಳೆಂದರೆ ದೀಪಿಕಾ, ಭಾವಸಂಗಮ, ಅದೇ ರೀತಿ ಬಂದೇ ಬರ್ತಾವ ಕಾಲ, ಬರ್ರೋ ವಸಂತ, ನೋಡಿ, ಅಭಿನಂದನ, ಭಾವೋತ್ಸಾಹ, ಪ್ರೇಮಧಾರೆ. ನೋಡಿ, ಮತ್ತೊಮ್ಮೆ ಹೇಳ್ಕೊಡ್ತಾನೆ, ಅವರ ಪ್ರಮುಖ ಪ್ರಸಿದ್ಧ ಧ್ವನಿ ಸುರುಳಿಗಳು ದೀಪಿಕಾ, ಭಾವಸಂಗಮ, ಬಂದೇ ಬರ್ತಾವ ಕಾಲ, ಬರ್ರೋ ವಸಂತ, ಅದೇ ರೀತಿ ಅಭಿನಂದನ ಭಾವೋತ್ಸಾಹ, ಪ್ರೇಮಧಾರೆ. ಮಕ್ಕಳ ಧ್ವನಿ ಸುರುಳಿಗಳು, ಅದೇ ರೀತಿ ಅವರು ಅನೇಕ ಮಕ್ಕಳ ಧ್ವನಿ ಸುರುಳಿಗಳನ್ನ ನಮ್ಮ ಕೂಡ ಇದ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಂದನ, ಕಿನ್ನಾರಿ, ನವಿಲುಗರಿ, ಕಿಶೋರಿ, ಈ ರೀತಿಯಾಗಿ ಪ್ರಮುಖ ಇನ್ನೂ ಹಂತ ಹಂತದಂತ ಮಕ್ಕಳ ಧ್ವನಿ ಸುರುಳಿಗಳನ್ನ ರಚನೆ ಮಾಡಿದ್ದಾರೆ. 16 ಸಾಹಿತ್ಯ ಸಾಧಕರ ಜೀವನ ಘಟನೆಗಳ ಬಗ್ಗೆ ಬೆಳಕು ಚೆಲ್ಲುವ ಸಾಹಿತ್ಯ ರತ್ನ ಸಂಪುಟ, ನೋಡಿ, ಸಾಹಿತ್ಯ ರತ್ನ ಸಂಪುಟ ಕೃತಿಯನ್ನ ರಚಿಸಿದ್ದಾರೆ. 2000 ಓಸ್ಟನ್ನಿನಲ್ಲಿ ನಡೆದ ಪ್ರಥಮ ಅಮೆರಿಕ ವಿಶ್ವ ಕನ್ನಡ ಸಮ್ಮೇಳನ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ. ಯಾರು? ನಮ್ಮ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರು. ಇವರು ಸಹ ಒಬ್ಬ ಕವಿಯಾಗಿ, ವಿಮರ್ಶಕರಾಗಿ ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿರ್ತಾರೆ. ನೋಡಿ, ಇಂತಹ ಕನ್ನಡ ಸಾಹಿತ್ಯಕ್ಕೆ ಸೇವೆ ನೀಡಿದಂತಹ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು. ಅದೇ ರೀತಿ ನೋಡಿ, ಇವರು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಇವೆಲ್ಲವೂ ಇವರ ಸಾಹಿತ್ಯ ಸೇವೆಗೆ ತಂದಿವೆ. ಅದೇ ರೀತಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಪ್ರಸ್ತುತ ಗದ್ಯ ಭಾಗವನ್ನ ಆಯ್ದುಕೊಳ್ಳಲಾಗಿದೆ. ನೋಡಿ, DVG ಒಂದು ಲಕ್ಷ್ಮೀನಾರಾಯಣ ಭಟ್ ಅವರ ಬಗ್ಗೆ ತಿಳಿಬೇಕಾದ್ರೆ, ಅದೇ ರೀತಿ ನಮ್ಮ DVG ಅವರು ಸಹ ಒಬ್ಬ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದಂತಹ ಸಿರಿತನ, ಸಾಹಿತ್ಯಗಳಾಗಿ, ಲೇಖಕರಾಗಿ, ಪತ್ರಕರ್ತರಾಗಿ, ಸಂಪಾದಕರಾಗಿ, ಸಾಹಿತಿಗಳಾಗಿ,
ರಾಜಕಾರಣಿಗಳಾಗಿ ಎಲ್ಲದಕ್ಕೂ ಮಿಗಿಲಾಗಿ ಲೌಕಿಕ ಆಸೆಗಳನ್ನು ಆಮಿಷಗಳಿಗೆ ಒಳಗಾಗದೆ ಮೇರು ಆದರ್ಶ ವ್ಯಕ್ತಿತ್ವ ಹೊಂದಿದ್ದವರು ಯಾರು? ಡಾಕ್ಟರ್ ಡಿ ವಿ ಜಿ ಗುಂಡಪ್ಪನವರು. ಅಂತಹ ಉತ್ತಮವಾದಂತಹ ವೃತ್ತಿಯನ್ನು ಕೈಗೊಂಡಂತಹವರು ಯಾರು? ಎನ್ ಲಕ್ಷ್ಮೀನಾರಾಯಣ ಭಟ್ರವರು ಸಹ ಇದೇ ರೀತಿಯ ಮಾರ್ಗವನ್ನು ಅನುಸರಿಸಿದರೆ. ಒಟ್ಟಾರೆಯಾಗಿ ಇದು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರವರ ಒಂದು ಜೀವನ ಚರಿತ್ರೆ. ವಿದ್ಯಾರ್ಥಿಗಳೇ, ಈಗ ಪಾಠದ ವಿವರಣೆಗೆ ಬರೋಣ. ಗಮನಿಸಿ ವಿದ್ಯಾರ್ಥಿಗಳೇ, ನೋಡಿ, ಸಾರ್ಥಕ ಬದುಕಿನ ಸಾಧಕ. ನೋಡಿ, ಸಾರ್ಥಕ ಬದುಕಿನ ಸಾಧಕ ಎಂಬುದು ಒಂದು ವ್ಯಕ್ತಿ ಚಿತ್ರಣ. ಇದು ಒಂದು, ನೋಡಿ, ಒಬ್ಬ ವ್ಯಕ್ತಿ ಒಬ್ಬ ಸಾರ್ಥಕ ಬದುಕನ್ನ ಕಟ್ಟಿಕೊಂಡು ಮೌಲ್ಯಯುತ ಜೀವನ ನಡೆಸಿದ ಮಹಾನ್ ವ್ಯಕ್ತಿಗಳ ಜೀವನದ ಪ್ರಮುಖ ಘಟನೆಗಳನ್ನ ನೋಡಿ ವ್ಯಕ್ತಿ ಚಿತ್ರಣ ಅಂದ್ರೆ. ಒಂದು ಸಾರ್ಥಕ ಬದುಕನ್ನು ಕಟ್ಟಿಕೊಂಡು ಒಂದು ಉತ್ತಮವಾದಂತಹ ಸಾಧನೆಯ ಬದುಕನ್ನು ಕಟ್ಟಿಕೊಂಡು ಮೌಲ್ಯಯುತ ಜೀವನ ನಡೆಸಿದ ಮಹಾನ್ ವ್ಯಕ್ತಿಗಳ ಜೀವನದ ಪ್ರಮುಖ ಘಟ್ಟಗಳನ್ನು ನಾವು ಸ್ಥೂಲವಾಗಿ ಏನು ವಿಚಾರಗಳನ್ನ ಕಲಾತ್ಮಕವಾಗಿ ದಾಖಲಿಸುವುದರಿಂದ ಏನಂತ ಕರಿತೇವೆ? ವ್ಯಕ್ತಿ ಚಿತ್ರ ಅಂತ ಕರಿತೇವೆ. ಅದರಲ್ಲಿ ಆತ್ಮಕಥನ, ಜೀವನ ಚರಿತ್ರೆಗಳಂತೆ ವ್ಯಕ್ತಿ ಚಿತ್ರವೂ ಸಹ ಒಂದು ಕನ್ನಡ ಸಾಹಿತ್ಯದ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ. ನೋಡಿ, ಅಧಿಕಾರ ಎಂಬುದು ಮನುಷ್ಯನ ವ್ಯಕ್ತಿತ್ವದ ಸತ್ವ ಪರೀಕ್ಷೆ ಎನ್ನುತ್ತಾರೆ. ಅಧಿಕಾರ ಎಂಬುದು ಒಂದು ಮನುಷ್ಯನ ವ್ಯಕ್ತಿತ್ವ, ಅವನ ವ್ಯಕ್ತಿತ್ವದ ಒಂದು ಸತ್ವ ಪರೀಕ್ಷೆ ಅಂತಾರೆ. ಆದ್ರೆ ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದಂತಹ, ಲೌಕಿಕ ಅಂದ್ರೆ ಲೌಕಿಕ ಮತ್ತು ಅಲೌಕಿಕ, ಲೌಕಿಕ ಅಂದ್ರೆ ಒಂದು ಪ್ರಸ್ತುತ ದಿನಮಾನಗಳಲ್ಲಿ ಒಂದು ಜೀವನದ ಬದುಕಿನಲ್ಲಿ ನಡೆಯುವಂತಹ ಆಸೆ ಆಮಿಷಗಳಿಗೆ, ಅದೇ ರೀತಿ ವ್ಯಕ್ತಿ ಆದರ್ಶ ವ್ಯಕ್ತಿತ್ವ ನೋಡಿ ಒಳಗಾಗದ ವ್ಯಕ್ತಿ ಆದರ್ಶ ವ್ಯಕ್ತಿತ್ವ ಹೊಂದಬಲ್ಲ ಎನ್ನುವ ಮಾತಿಗನುಗುಣವಾಗಿ ಕನ್ನಡ ಸಾಹಿತ್ಯಗಳಲ್ಲಿ ಅಪ್ರತಿಮ ಧೀಮಂತರಾಗಿ ಬೆಳೆದವರು ಡಿ ವಿ ಜಿ ಅವರು. ಸಾಹಿತಿಯಾಗಿ, ಪತ್ರಕರ್ತರಾಗಿ, ನೋಡಿ ಡಿ ವಿ ಜಿ ಅವರು ಏನು ಸಾಹಿತಿಗಳಾಗಿ, ಪತ್ರಕರ್ತರಾಗಿ, ಅದೇ ರೀತಿ ಸಂಪಾದಕರಾಗಿ ಮತ್ತು ರಾಜಕಾರಣಿಯಾಗಿ ಸಹ ಬದುಕಿನ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಜೀವನವನ್ನ ಸಾರ್ಥಕಗೊಳಿಸಿಕೊಂಡ ಮಹಾನ್ ಸಾಧಕನ ಒಂದು ಆದರ್ಶ ಬದುಕಿನ ಚಿತ್ರಣವನ್ನ ಪ್ರಸ್ತುತ ಈ ಮಧ್ಯ ಭಾಗದಲ್ಲಿ ತಿಳಿಸಲಾಗಿದೆ. ವಿದ್ಯಾರ್ಥಿಗಳೇ, ನೋಡಿ, ಡಿ ವಿ ಜಿ ಅವರ ಒಂದು ಜೀವನ ಚರಿತ್ರೆಯನ್ನ, ಜೀವನದ ಒಂದು ಸಾಧನೆಯನ್ನ, ಈ ಒಂದು ಸಾರ್ಥಕ ಬದುಕಿನ ಸಾಧಕ ಅವನ ಸಾಧನೆಗಳನ್ನ, ಅವರ ಒಂದು ವ್ಯಕ್ತಿತ್ವವನ್ನ ರೂಪಿಸುವುದನ್ನ ಈ ಒಂದು ಪಾಠದ ಮೂಲಕ ನಾವು ತಿಳಿತೇವೆ. ವಿದ್ಯಾರ್ಥಿಗಳೇ, ಈಗ ಪಾಠದ ವಿವರಣೆಗೆ ಬರೋಣ.